ಬಿಸಿಲಿನ ಜಳ ತುಸು ಅತಿಯಾಗಿ ಇರುತ್ತದೆ ಎಂಬುದು ತಜ್ಞರ ಅಭಿಪ್ರಾಯ. ಸಾಫ್ಟ್ವೇರ್ ಇಂಜಿನಿಯರ್ ಒಬ್ಬ ಕಂಪನಿಯಲ್ಲಿ ಸುಮಾರು 70 ಲಕ್ಷದಷ್ಟು ಫ್ರಾಡ್ ಮಾಡಿ ಸಿಕ್ಕಿಬಿದ್ದಿರುವ ಘಟನೆ ಬೆಳಕಿಗೆ ಬಂದಿದೆ. ಬಂಧಿತನನ್ನು ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಲಾಗಿದೆ. ದುಡ್ಡು 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 ದುಡ್ಡಿನ ರಾವ್ ಬಡಿದಿದೆ ಎಲ್ಲರಿಗೂ. ರಾತೋ ರಾತ್ರಿ ಶ್ರೀಮಂತರ ಆಗ್ಬಿಡಬೇಕು. ಏನ್ ಮಾಡ್ತಾರೋ ದುಡ್ಡು ಇಟ್ಕೊಂಡು ಕೆಲಸ ಮುಂದುವರಿಯ ಯೋಚನೆನೇ ಇಲ್ಲ ಯಾರಿಗೂ. ಶೋಕಿ ಕಾರು ಬಾರಿನ್ನು ಬಟ್ಟೆ ಸೆಂಟು ಕುಡಿತ ಜೂಜು ಖರ್ಚಿಗೆ ದುಡ್ಡು ಹೊಂದಿಸೋದಕ್ಕೆ ಕದಿಯೋದು ಸಿಕ್ಬಿಡು. ದುಡ್ಡೊಂದೇ ಕಾರಣ ಆಗಿರಲ್ಲ ಬಾವ. ಇನ್ನೇನೇ ಇರುತ್ತೆ? ಸಂಸಾರದಲ್ಲಿ ಸುಖ ಇಲ್ಲದೆ ಇರೋದು ಇರಬಹುದಲ್ಲ. ಅದಕ್ಕೆ ಇದಕ್ಕೂ ಏನೇ ಸಂಬಂಧ? ಎಳಿಯೋ ಎಂಜಿನ್ ಒಂದೇ ಆದರೂ ಬೋಗಿಗಳು ಬೇರೆ ಬೇರೆ ಅನ್ನೋ ಹಾಗೆ ಸಂಸಾರನೇ ಬೇರೆ ಉದ್ಯೋಗನೇ ಬೇರೆ. ಎಲ್ಲ ಕಂಪಾರ್ಟ್ಮೆಂಟೈಸ್ ಮಾಡ್ಕೊಂಡ್ಬಿಡಬೇಕು ಗೊತ್ತಾ? ಮಾಡ್ಕೊಳ್ಳಕ ಆಗದೆ ಹೋದ್ರೆ ಆಗಲ್ಲ ಅಂತನೋ ಪ್ರಶ್ನೆನೇ ಇಲ್ಲ. ಈಗ ಸೂರಜ್ ನೋಡು, ಊರಿನಲ್ಲಿ ಕೃಷಿ ಬಗ್ಗೆ ಮಾಹಿತಿ ಇದೆ, ಕೆಲಸದಲ್ಲಿ ಪ್ರಗತಿ ಇದೆ, ಕೃಷಿ ಬಗ್ಗೆ ಕಾಳಜಿ ಇದೆ, ಎಲ್ಲದರಲ್ಲೂ ಮುಂದಿದಾರಲ್ಲಯ್ಯ. ಅಲ್ವಲ್ಲ ಮಾ ಖುಷಿ? ಹಾಪ ನೋಡು, ಪ್ರಾಣಿಗಳಾಗೋದು ಬೇಜವಾಬ್ದಾರಿಯಿಂದ ದುರಾಸೆಯಿಂದ ಕಣಲಿ. ನಾನೊಪ್ಪಲ್ಲ ಈ ಮಾತು. ನೀನು ಒಪ್ಪದೆ ಅಂದ್ರೆ ಕತ್ತೆ ಬಾಳ. ನೀನೇ ಲೋಕಪಾಲ್ ಮುಸಿದನ ಅಂಗೀಕಾರ ಮುದ್ರೆ ಒತ್ತಕ್ಕೆ? ಅಲ್ಲ, ಮದುವೆ ಆಗಿರುತ್ತೆ, ಮಕ್ಕಳಿರ್ತಾರೆ, ಹೆತ್ತವರು ಇರ್ತಾರೆ. ಮಕ್ಕಳು ಇಂಥ ಫ್ರಾಡ್ ಮಾಡಿಬಿಟ್ರೆ ಹೆತ್ತವ್ರದ್ದು ಕಟ್ಕೊಂಡವ್ರದ್ದು ಪಾಡೇನೆಯ ನರಕ. ಏನಾಯ್ತು ನಿನ್ನ ಕೇಸು? ಯಾವ ಕೇಸು? ಏನ್ಯ ಹೀಗೆ ಕೇಳ್ತಾ ಇದೆಯಾ? ಬೆಂಗಳೂರಿಗೆ ಹೋಗಿರ್ಲಿಲ್ವಾ? ಅದು ಒಂದು ಹಿಯರಿಂಗ್ ಆಯ್ತು, ಮುಂದಿನ ವಾರನೂ ಹೋಗ್ಬೇಕಾಗ್ಬೋದು. ನೀನು ಬೆಂಗಳೂರಿಗೆ ಹೋಗಿದ್ದು ನಿಜ ತಾನೆ? ಯಾಕವ? ಅಲ್ಲ ಮಾತನ್ನ ತೊದುತ್ತಾ ಇದೀಯ ಅದಕ್ಕೆ ಕೇಳ್ದೆ. ಇಲ್ಲ ನೋಡು, ಸುಳ್ಳು ಪಳ್ಳು ಹೇಳೋದು, ವಿಷಯನ ಮನೆಯವರಿಂದ ಮುಚ್ಚಿಡೋದು ಅದೆಲ್ಲ ಮಾಡಬೇಡಯ್ಯ. ಮುಚ್ಚಿಟ್ಟು ನಾಳೆ ಏನಾದರೂ ಹೆಚ್ಚು ಕಡಿಮೆ ಆಗಿ ಭಾವ ಅಂತಂದ್ರೆ ನಾನು ಕೈ ಹಿಡಿಯಲ್ಲ. ನಾನು ನಿನ್ನ ಬಗ್ಗೆ ಮಾತ್ರ ಖಡಕ್ ಆಗಿದ್ದೀನಿ ಅಂತ ಅನ್ಕೋಬೇಡ. ನಾಳೆ ನನ್ನ ಮಗಳು ಈ ಥರ ತಪ್ಪು ಮಾಡಿದ್ರು ಕೂಡ ಕ್ಷಮೆ ಇಲ್ಲ. ಏನ್ ಗೊತ್ತಕ್ಕಂತಮ್ಮ, ನಂದು ಗುರುರಾಜ್ ಒಂದು 35 ವರ್ಷದ ಸ್ನೇಹ, ಈ ನವೆಂಬರ್ಗೆ ಅದರ ಆನಿವರ್ಸರಿ. ಒಂಥರ ಆಪ್ತ ಮಿತ್ರರು ತರ. ಈ ಕಾಲದಲ್ಲಿ ಗಂಡ ಹೆಂಡತಿನ ಇಷ್ಟು ವರ್ಷ ಜೊತೆಲಿ ಇರಲ್ಲ, ಆದ್ರೆ ನಾವು ನೋಡಿ ಹೇಗಿದೀವಿ. ಓ ಬಾಮ್ಮ ನೋಡು, ನಿಮ್ಮ ಮಾವ ಮೊನ್ನೆ ಹೋದಂಗೆ ಇವತ್ತು ಬಂದ್ಬಿಟ್ಟಿದ್ದಾನೆ ನೀನ್ ನೋಡಕ್ಕೆ ಅಂತ. ಸುಳ್ಳು ಹೇಳ್ತಾ ಇದ್ದಾನಮ್ಮ ಅವನು. ಮೈಸೂರಲ್ಲಿ ಸ್ವಲ್ಪ ವ್ಯವಹಾರ ಇತ್ತು, ಅದನ್ನ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಅದು ಅಲ್ಲದೆ ಸೂರಜ್ ನೀನು ಫೋನ್ ಮಾಡ್ತಾನಲ್ಲ, ಅವಾಗ ನಾನು ಮಾತಾಡ್ಬೋದು ಅಂತ. ಮೊನ್ನೆ ಹೋದವನು ಇನ್ನೂ ಫೋನ್ ಮಾಡಿಲ್ವಾ? ಇಲ್ಲ ಕಣ, ನಾವು ಟ್ರೈ ಮಾಡಿದ್ರು ಸಿಗ್ತಾ ಇಲ್ಲ, ಅವನು ಫೋನ್ ಮಾಡ್ತಾ ಇಲ್ಲ. ಸೂರಜು ಯಾವತ್ತೂ ಈ ರೀತಿ ಮಾಡಿದವನಲ್ಲ, ಅವನ ತಾಯಿಗೆ ಬೇರೆ ತುಂಬ ಬೇಜಾರಾಗಿದೆ. ಗುರು ನೀನೇನು ಬೇಜಾರು ಮಾಡ್ಕೊಬೇಡ ಕಣ, ಸೂರಜು ಹೇಳದೆ ಕೇಳದೆ ಹೊರಟಿದ್ದಕ್ಕೆ. ಒಂದು ಕ್ಷಣ ಪಿಚ್ಚ ಅನ್ನಿಸ್ತು ಕಣೋ, ಆಮೇಲೆ ಸುಧಾರಿಸ್ಕೊಂಬಿಟ್ಟೆ. ಏನೇ ಹೇಳೋ, ನಮ್ಮ ಕಾಲನೇ ಚೆನ್ನ ಅಲ್ವಾ? ಅಲ್ವಾ ಏನ್ಕಂತಮ್ಮ, ಟ್ರಾನ್ಸ್ಫರ್ ಇರಲಿ, ಪ್ರಮೋಷನ್ ಇರಲಿ, ಡಿಮೋಷನ್ ಇರಲಿ, ಎಲ್ಲ ವಿದಿನ್ 100 ಕಿಲೋಮೀಟರ್ಸ್. ಅಂತಮ್ಮ ಮಂಡ್ಯ, ಶ್ರೀರಂಗಪಟ್ಟಣ, ಚಾಮರಾಜನಗರ, ನಂಜನಗೂಡು, ಅಬ್ಬಬ್ಬ ಅಂದ್ರೆ ಮಡಿಕೇರಿ. ಬೆಳಗ್ಗೆ ಎದ್ದು ಬಸ್ನಲ್ಲಿ ಆಫೀಸ್ಗೆ ಹೋಗು, ಸಂಜೆ ಹೊತ್ತಿಗೆ ಕಾಫಿಗೆ ಮನೆ ಬಾ, ಹೆಂಡತಿ ಕೈ ಕಾಫಿ ಕುಡಿ. ಈಗ ಫಾರಿನ್ ಅಂತಾರೆ, ಪ್ರಮೋಷನ್ ಅಂತಾರೆ, 2 ವರ್ಷಕ್ಕೆ ಸಂಬಳ ಏರಿಕೆ ಅಂತಾರೆ, ಕಾರ್ ಕೊಡ್ತಾರೆ, ಮನೆ ಕೊಡ್ತಾರೆ, ಆದರೆ ಸಾಂಸಾರಿಕ ಜೀವನ ಕಸ್ಕೊಂಡ್ಬಿಡ್ತಾರೆ.
ಹೆಂಡತಿ ಮಕ್ಕಳು ಸಂಸಾರ ಇದ ಜೊತೆಗೆ ಅನುಭವಿಸಕಾಗದರ ಸುಖ ಸೌಲತ್ತು ಇದ್ರಷ್ಟು ಬಿಟ್ಟಷ್ಟು ಕಾಂತಮ್ಮ ಅಲ್ವೇ ನನ್ನತ್ರಮ್ಮ ಒಪ್ತೀನಿ ಆದ್ರೆ ನನ್ನ ಮಗನ ವಿಷಯದಲ್ಲಿ ಎಲ್ಲ ಒಳ್ಳೆಯದಾಗಿದೆ ನೋಡು ನಿನ್ನ ಮಗಳನ್ನ ಮದುವೆ ಆಗಿದ್ರ ಫಲ ಅವಳು ಕಾಲ್ ಗುಣ ಕಣಿಯ ಮೂರೇ ತಿಂಗಳಲ್ಲಿ ಫಾರಿನ್ ಹೋದ ಯಾರ ಗುಂಟಿಯ ಈ ಭಾಗ್ಯ ಪುಣ್ಯ ಪುಣ್ಯ ಮಾಡಿರೋದಕ್ಕೆ ಕಣಿಯ ಇಂತ ಹುಡುಗಿನ ನಮ್ಮನೆ ಸೊಸೆ ಆಗಿ ಪಡೆಯೋದಕ್ಕೆ ನಿನ್ನ ಹೊಗಳೋದಕ್ಕೋಸ್ಕರ ಈ ತರ ಮಾತಾಡ್ತಿದೀಯ ಅನ್ಕೋಬೇಡ ನೀನು ನಮ್ಮನೆ ಸೊಸೆಯಾಗಿ ಬಂದ ಮೇಲೆ ನಮ್ಮ ಬದುಕಲು ಸುಧಾರಣೆಗಳು ಸಾಕಷ್ಟು ಆಗಿದೆ 18 ವರ್ಷದಿಂದ ವ್ಯಾಜ್ಯದಲ್ಲಿದ್ದ ಜಮೀನ್ ಕೇಸು ನಮ್ಮ ಪರ ಆಯ್ತು ನಿಮ್ಮ ಅತ್ತೆ ಆಸ್ತಮ ಕ್ರಮೇಣ ಕಡಿಮೆ ಆಗ್ತಾ ಇದೆ ಸೂರಜ್ ಫಾರಿನ್ ಹೋಗುವಾಗ ಆಯ್ತು ಎಲ್ಲ ನಿಮ್ಮ ಕಾಲ್ಗುಣ ನಮ್ಮ ಸಂತೋಷವಾಗಿದ್ದ ವಾತಾವರಣದಲ್ಲಿ ದುಃಖ ತುಂಬುತ್ತೆ ನಮ್ಮ ಎಲ್ಲ ಅಳಿಯಂದ್ರು ಸುದ್ದಿನೇ ಇಲ್ಲ ಲೋ ಸುಂದರ ಫೋನ್ ಮಾಡು ಅಳಿಯಂದ್ರಿಗೆ ಎಷ್ಟೇ ಸ್ಲೋ ಆಗಿ ಹೋದ್ರು ಫ್ಲೈಟ್ ಇಷ್ಟೊತ್ತಿಗೆ ತಲುಪಿರ್ಬೇಕಲ್ವಾ ಮಾಡಯ್ಯ ಫೋನು नाट रीचेबल बरतिदे फोन फोन कलीग्स विचार पर्स्थिति तलपिद्रा इल्वा तलपिद्रे अल्लू फोन नंबर अद्वर तलपद मेले मुझकोय्या ಅನಂತರಾಮ ಮಗನ ಮಾತಾಡಕ್ಕೆ ಅಂತ ಬಂದಿದ್ದಾನೆ ಅವನಿಗೂ ಇರಲ್ವಾ ಹೇಳ್ದೆ ಕೇಳ್ದೆ ಹೋಗಿದ್ದಾನೆ ಮಗ ಏನ್ ಕಥೆನೋ ಅಂತ ನೀ ನೋಡಿದ್ರೆ ಫೋನ್ ಮಾಡಕ್ಕೆ ಕಳ್ತೀಯ ನಿನಗೆ ಪ್ರಾಬ್ಲಮ್ ಇದ್ರೆ ಆಫೀಸ್ ಫೋನ್ ನಂಬರ್ ನನಗೆ ಕೊಡು ನಾನು ಮಾಡ್ತೀನಿ ಬೇಡ ನಾನೇ ಮಾಡ್ತೀನಿ ಹಲೋ ಅಶ್ವಿನ್ ನಾನು ಸುಂದರ್ ಅದೇ ಸೂರಜ್ ಅವರ ವೈಫ್ ಖುಷಿ ಅವರ ಸೋದರ ಮಾವ ಏನಿಲ್ಲ ಸೂರಜ್ ಹೊರಟು ಹೌದಾ ಓ ಐ ಸಿ ಓಕೆ 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 ಸರಿಪ್ಪ ತುಂಬ ಥ್ಯಾಂಕ್ಸ್ ಥ್ಯಾಂಕ್ ಯು ಸೋ ಮಚ್ ಆಯಿತು ಹೇಳ್ತೀನಿ ಥ್ಯಾಂಕ್ ಯು ಭವ ಯುರೋಪಲ್ಲಿ ಸ್ನೋಫಾಲ್ ಅಂತೆ ಫ್ಲೈಟ್ 3 ಅವರ್ ನಿಂತು ಬಿಟ್ಟಿತ್ತಂತೆ ಹಾಗಾಗಿ ಅವರು ತಲುಪೋದು ಮಧ್ಯರಾತ್ರಿ ಆಗುತ್ತಂತೆ ಈ ಮಧ್ಯೆ ಕಷ್ಟಪಟ್ಟು ಸೂರಜ್ ಅವರ ಫ್ರೆಂಡ್ ಅಶ್ವಿನಿಗೆ ಫೋನ್ ಮಾಡಿದ್ದಾರೆ ನಮಗೂ ಟ್ರೈ ಮಾಡಿದ್ರಂತೆ ನೆಟ್ವರ್ಕ್ ಸಿಗಲಿಲ್ಲವಂತೆ ಗಾಬರಿ ಆಗೋದೇನು ಬೇಡ ರಾತ್ರಿ ತಲುಪಿದ ಕೂಡಲೇ ನಿಮಗೆ ಫೋನ್ ಮಾಡ್ತೀನಿ ಅಂತ ಹೇಳಿದ್ದಾರಂತೆ ಅನಂತರಂ ಅವರೇ ನಿಮಗೂ ಫೋನ್ ಮಾಡ್ತಾರಂತೆ ಸೂರಜ್ ಆಗಲ್ಲ ಸುಂದ್ರಿ ಈ ಮನೆಯಲ್ಲಿ ಸುಳ್ಳು ಹೇಳ್ಕೊಂಡಿರಕ್ಕೆ ಬೇಡ ಹೋಗಿ ಹೇಳ್ಬಿಡು ನಿಮ್ಮ ಅಪ್ಪ ಅಮ್ಮನಿಗೆ ಸೂರಜ್ ಅರೆಸ್ಟ್ ಆಗಿದ್ದಾರೆ ಅದಕ್ಕೆ ಕಾರಣ ನನ್ನ ಹಾಳ್ ನಡವಳಿಕೆ ಅಂತ ಏನೋ ನೀನು ಅವಳನ್ನ ಸಮಾಧಾನ ಮಾಡೋದು ಬಿಟ್ಟು ಅವಳ ಮೇಲೆ ರೇಗ್ತಿಯಲ್ಲೋ ನೀನ್ ಕಾಂತಮ್ಮ ಸುಳ್ಳು ಹೇಳಕ್ಕೆ ಆಗಲ್ವಂತೆ ನಮಗೇನ್ ಸುಖನ ಸುಳ್ಳು ಹೇಳೋಕೆ ಒಂದೊಂದು ಕ್ಷಣನು ಎದೆ ಡವ 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 ಅಂತಿರುತ್ತೆ ಭಾವ ಅದೇನ್ ಕೇಳ್ಬಿಡ್ತಾರೋ ನಾವೇನ್ ತಪ್ಪಿಬ್ಬಾಗ್ಬಿಡ್ತೀನೋ ಅಂತ ಆಫೀಸಿಗೆ ಫೋನ್ ಮಾಡಿದಾಗ ಎಷ್ಟು ಭಯ ಆಗಿತ್ತು ಗೊತ್ತಾ ಫೋನ್ ಎಲ್ಲಿ ಕಿತ್ಕೊಂಡ್ಬಿಡ್ತಾರೋ ಅಂತ ನಾನು ಫೋನೇ ಮಾಡದೇ ಇರೋದು ಎಲ್ಲಿ ಗೊತ್ತಾಗ್ಬಿಡುತ್ತೋ ಅವ್ರಿಗೆ ಅಂತ ಆಗ್ಲೇ 3 ದಿವಸ ಆಯ್ತು ಅವರ ಹತ್ರ ಮಾತಾಡಿ ಬೆಂಗಳೂರಲ್ಲಿ ತಿಂಗಳು ಗಟ್ಟಲೆ ಮಾತಾಡ್ತಿರ್ಲಿಲ್ಲ ಸುಮ್ಮನೆ ಇರೋ
ನಾನು ಬೆಂಗಳೂರಿಗೆ ಹೋಗ್ತೀನಿ. ಹೋಗಿ ಅವರ ಹತ್ರ ಮಾತಾಡಿಸ್ಕೊಂಡು ಬರ್ತೀನಿ. ಅದರಿಂದ ಏನಾಗುತ್ತೆ? ಏನು ಆಗಲ್ಲ. ನಿಮ್ಮ ಅಪ್ಪ ಅಮ್ಮಂಗೆ ಇನ್ನು ಅನುಮಾನ ಬರುತ್ತೆ. ನಾನು ಬೆಂಗಳೂರು ಮನೆಯಲ್ಲಿ ಇರಕ್ಕೆ ಹೋಗ್ತಿದ್ದೀನಿ ಅಂತ ಹೇಳ್ತೀನಿ. ಏನು ಮಾಡ್ತೀಯಾ? ಅಲ್ಲಿ ಗಂಡ ಮೆಕ್ಸಿಕೋ ಅಲ್ಲಿ ಇದ್ದಾನೆ. ಬೆಂಗಳೂರು ಮನೆಯಲ್ಲಿ ಒಬ್ಬಳೇ ಇದ್ದು ಏನು ಮಾಡ್ತೀಯಾ ಅಂತಾರೆ. ಏನು ಹೇಳ್ತೀಯಾ? ಏನು ಹೇಳ್ತೀಯಾ? ಏನು ಮಾಡ್ಲೋ ನಾನು? ಅವ್ರನ್ನ ನೋಡಬೇಕು ಅನ್ನಿಸ್ತಿದೆ. ಮೂರು ದಿವಸದಲ್ಲಿ ಅವ್ರಿಗೆ ಬೇಲ್ ಸಿಗುತ್ತೆ. ಅಲ್ಲಿವರೆಗೂ ತಪ್ಪಗಿರು. ಆಗಲ್ಲಪ್ಪ, ಆಗಲ್ಲಪ್ಪ. ಮೂರು ದಿವಸ ನಿಮ್ಮ ಅಕ್ಕ ಬಾವನ್ ತಡೆಯೋದಕ್ಕೆ ಆಗೋದೇ ಇಲ್ಲ. ಅಷ್ಟರಲ್ಲಿ ಸೂರಜಿಂದ ಫೋನ್ ಬರಬೇಕು, ಇಲ್ಲ ಅಂದ್ರೆ ಒಂದು ಕೆಲಸ ಮಾಡೋಣ. ನನಗೆ ಬೆಂಗಳೂರಲ್ಲಿ ತುಂಬಾ ಅರ್ಜೆಂಟ್ ಕೆಲಸ ಇದೆ, ನಾನು ಹೋಗ್ಲೇಬೇಕು ಅಂತ ನಾ ಬೆಂಗಳೂರಿಗೆ ಹೋಗ್ಬಿಡ್ತೀನಿ. ಅಲ್ಲೋಗಿ ಸೂರಜನ್ ಮೀಟ್ ಮಾಡಿ ಇವಳಿಗೆ ಫೋನ್ ಮಾಡಿಸ್ತೀನಿ. ಇವಳು ಮಾತಾಡ್ಬೋದು, ಇವ್ರ ಅಪ್ಪ ಅಮ್ಮನೂ ಮಾತಾಡ್ಬೋದು. ಏನಮ್ಮ ಸಂತೋಷನಾ? ಕಾಂತಮ್ಮ, ಹಾಗೆಲ್ಲ ಅಲ್ಲಿ ಫೋನ್ ಮಾಡಕ್ ಬಿಡಲ್ಲ. ಅಯ್ಯೋ, ಏನಾದ್ರೂ ಇನ್ಫ್ಲುಯೆನ್ಸ್ ಮಾಡಿದ್ರೆ ಆಗತ್ತೆ ಬಿಡು. ಸುಂದ್ರಿ ಪ್ಲೀಸ್ ಕೊಡು, ನಿನಗೆ ಗೊತ್ತಿರೋ ಲಾಯರ್ಗೆ ಯಾರಿಗಾದ್ರೂ ಹೇಳಿ ಇನ್ಫ್ಲುಯೆನ್ಸ್ ಮಾಡಿಸೋ. ಟ್ರೈ ಮಾಡ್ತೀನಿ, ಆದರೆ ನಾನು ಬೆಂಗಳೂರಿಗೆ ಹೋಗ್ಬರ್ಬೇಕಾಗ್ಬೋದು. ಮತ್ತೆ ನೀನ್ ಬೆಂಗಳೂರಿಗೆ ಹೋದ್ರೆ ಅಪ್ಪ ಅಮ್ಮಂಗೆ ಡೌಟ್ ಬರಲ್ವಾ? ಅಲ್ಲಿ ಕಾಂತಮ್ಮ ಒಬ್ರಿಗೆ ಹ್ಯಾಂಡ್ ಮಾಡೋದು ಕಷ್ಟ ಕಣೆ. ನೋಡಮ್ಮ, ನಾನು ಬೆಂಗಳೂರಿಗೆ ಹೋಗ್ತೀನಿ. ಬೆಂಗಳೂರಿಗೆ ಹೋಗಿ ನಿನ್ನ ಗಂಡನ ಕೈಲಿ ಫೋನ್ ಕೊಡ್ತೀನಿ, ನೀನ್ ಸಂತೋಷವಾಗಿ ಮಾತಾಡು, ಸರಿನಾ? ನೀವ್ ನನಗೆ ಯಾರು ಅಲ್ಲ, ನನಗೋಸ್ಕರ ಊರ್ ಬಿಟ್ಟು ಬಂತು, ನನ್ನ ಜೊತೆ ಇತ್ತು, ನನ್ನ ಕಷ್ಟಗಳಿಗೆ ಭಾಗಿಯಾಗಿ ಅದನ್ನ ಪರಿಹಾರ ಮಾಡಕ್ಕೆ ಎಷ್ಟು ಒತ್ತಾಡ್ತಾ ಇದ್ದೀರ. ಹುಚ್ಚುಡುಗಿ, ಇದೇನ ಇದು? ಕೈಯೆಲ್ಲ ಮುಗಿತಿಯಲ್ಲ ನೀನು. ನನಗೆ ಇಬ್ಬರು ಗಂಡು ಮಕ್ಕಳು, ಹೆಣ್ಣು ಮಕ್ಕಳೇ ಇಲ್ಲ. ಹೆಣ್ಣು ಮಕ್ಕಳು ಬೇಕು ಬೇಕು ಅಂತ ತುಂಬಾ ಆಸೆ ಪಟ್ಟೆ, ಆಗ್ಲಿಲ್ಲ. ನಿನ್ನೆ ನನ್ನ ಮಗಳು ಅನ್ಕೊಂಡಿದ್ದೀನಿ ಕಣೆ. ಮಗಳ ಕಷ್ಟನ ಸಂಸಾರನ ಸರಿ ಮಾಡ್ಬೇಕದ್ದು ತಾಯಿ ಕರ್ತವ್ಯ ಅಲ್ವೇನೆ? ಹಾ, ಇಲ್ಲ ನಗು 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 ನಗು. ಇದು ಇಲ್ಲಿಂದ ಬಸ್ ಸ್ಟಾಪ್ಗೆ ಹೋಗೋದಕ್ಕೆ ಆಟೋಗೆ ಎಷ್ಟಾಯ್ತದೆ? ಆಗತ್ತೆ ಒಂದು ನೂರು ನೂರ ಇಪ್ಪತ್ತು ರೂಪಾಯಿ. ಅಷ್ಟಾಯ್ತದಾ? ಬರೋರಿದಾರ? ಇಲ್ಲ ಇಲ್ಲ, ಹೋಗೋರಿದ್ದಾರೆ. ಎಲ್ಲಿಗೆ? ಬೆಂಗಳೂರಿಗೆ. ಯಾರು? ಕಾಂತಮ್ಮ. ಅದ್ಯಾಕೆ? ಸ್ವಲ್ಪ ಕೆಲಸ ಐತೆ. ನಿಮ್ಗೇನ್ ಕೆಲಸ ಕಾಂತಮ್ಮ? ಸರ್ವಿಸ್ ಬಿಟ್ಟು ಈಗ 8 ವರ್ಷ ಆಗೋಯ್ತು. ಆಯ್ತು, ಅದೇ ಪೆನ್ಷನ್ ಸ್ವಲ್ಪ ಪ್ರಾಬ್ಲಮ್ ಆಗೋಗೈತೆ, ಅದಕ್ಕೇನೆ ಹೋಗಿ ವಿಚಾರಿಸೋಣ ಅಂತ ಬ್ಯಾಂಕ್ ಅಲ್ಲಿ ವಿಚಾರಿಸಿದೆ. ದುಡ್ಡು ಬಂದಾಯ್ತು ಅಂತ ಹೇಳಿದ್ರು, ಅಕೌಂಟ್ ಅಲ್ಲಿ ಕಾಸೆ ಇಲ್ಲ. ಅದಂಗೆ ಅದಂಗೆ ಅಂತ ವಿಚಾರಿಸಕ್ಕೆ ನಾನು ಓದ್ತಿರೋದು. ಬರ್ಲಾ ಬರ್ಲಾ ಬರ್ಲಮ್ಮ? ಹುಷಾರು, ಬರ್ಲಾ, ಬರ್ತೀನಿ ಬರ್ತೀನಿ. ಒಬ್ರು ಹೋಗ್ತೀರಾ? ಇಲ್ಲ, ಬಸ್ಸಲ್ಲಿ ತುಂಬಾ ಜನ ಇರ್ತಾರಲ್ಲ. ತಪ್ಪಿಕೋಬೇಡಿ, ಬ್ಯಾಂಕ್ ಅಲ್ಲಿ ಹಣ ಇಲ್ಲ ಅಂತ ನಿಮ್ಗೆ ಯಾಕೆ ಗೊತ್ತಾಯ್ತು? ಅದು ಎ ಟಿ ಎಂ ಐತಲ್ಲ, ಅದ್ರಿಂದ ಗೊತ್ತಾಯ್ತು. ಅಲ್ಲ, ಮನೇಲೇ ಇದ್ರಿ, ಯಾವಾಗ ಡ್ರಾ ಮಾಡಕ್ ಹೋದ್ರಿ ಎ ಟಿ ಎಂ ಅಲ್ಲಿ? ಅಪ್ಪ, ಅದು ಸುಂದರ ಹೋಗಿದ್ದ ಅಪ್ಪ.
ಚೆನ್ನಾಗಿದೆ. ಪ್ರಶ್ನೆ ಯಾರಿಗೋ ಉತ್ತರ ಕೊಡ್ತಿರೋರು ಯಾರೋ, ಬ್ಯಾಂಕ್ನ ಅಕೌಂಟ್ ಒಬ್ಬರದ್ದು, ಎಟಿಎಂ ಡ್ರಾ ಮಾಡೋರು ಇನ್ನೊಬ್ರು, ಉತ್ತರ ಕೊಡೋರು ಮತ್ತೊಬ್ಬರು. ಏನ್ ಬಾವ ನಿಮ್ಮ ಸಮಸ್ಯೆ? ಏನಿಲ್ಲಪ್ಪ, ಕಾಂತಮ್ಮ ನಮ್ಮನೆ ಅತಿಥಿ, ನನ್ನ ಖುಷಿನ ಪ್ರಶ್ನೆ ಮಾಡೋ ಹಾಗೆ ಮಾಡಬೇಡಿ ಅವ್ರನ್ನ. ಅಯ್ಯೋ ನಾನು ಪ್ರಶ್ನೆ ಮಾಡ್ತಾ ಇಲ್ಲಪ್ಪ, ಕಾಳಜಿಯಿಂದ ಕೇಳಿದೆ ಅಷ್ಟೇ ಅಲ್ವಾ ಕಾಂತಮ್ಮ. ನೀವು ಹೊರಡಿ. ಹಲೋ, ಹೊಡ್ಕೊಳ್ಳೆ ಅಲ್ಲ, ವೈಬ್ರೇಟರ್ಗೆ ಹಾಕಿದ್ದೆ, ಸಾಕ ಮಾತಾಡೋ. ಹಲೋ, ನಮಸ್ಕಾರ ಸರ್, ಚೆನ್ನಾಗಿದ್ದೀನಿ ಸರ್. ನಾನು ಹೌದಾ ಸರ್? ಓ ಬಹಳ ಸಂತೋಷಗಳು. ಓ ತಕ್ಷಣ ಹೊರಡ್ತೀನಿ, ಈಗಲೇ ಹೊರಡ್ತೀನಿ ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್. ಬಾಬಾ ಅಕ್ಕಂಗೆ ಹೇಳ್ಬಿಡಿ, ಕೇಸ್ ವಿಚಾರ ಬೆಂಗಳೂರು ಹೋಗ್ಬೇಕು, ಹೊರಟೆ ಅಂತ ಹೇಳ್ಬಿಡಿ. ಹಾಯ್, ಹೋಗ್ಬನ್ನಿ ಹೋಗ್ಬನ್ನಿ. ಹಾ ಸುಂದರ, ಆಲ್ ದ ಬೆಸ್ಟ್. ಕಾಂತಮ್ಮ ನೀವು ಓದ್ ಕೆಲಸ ನೆರವೇರ್ಲಿ, ಇಬ್ರು ಹೋಗಿ ಬನ್ನಿ, ಸೇಮ್ ಬಸ್. ಓಣ ಓಣ ನಡಿಯೋ ನಡಿ, ಇನ್ನೆಷ್ಟೊತ್ತು ನಿಂತ್ಕೋತೀಯ ಇಲ್ಲಿ? ವಯಸ್ಸು 60 ಆಯ್ತು, ಬದುಕಿನಲ್ಲಿ ಸಾಕಷ್ಟು ನೋಡಿದ್ದೀನಿ. ಯಾವ್ದು ಸರಿ ಯಾವ್ದು ತಪ್ಪು, ಯಾವ್ದು ಸುಳ್ಳು ಯಾವ್ದು ನಿಜ ಅಂತ ಪರಾಮರ್ಶೆ ಮಾಡೋ ಚೈತನ್ಯ ಇದೆ ನನಗೆ. ಏನಾಗ್ತಾ ಇದೆ? ಮತ್ತೆ ನೀನೊಂದು ಸುಳ್ಳು ಹೇಳಿದ್ರೆ ನನಗೆ ಮನಸ್ಸಿಗೆ ಆಘಾತ ಆಗತ್ತೆ. ಸತ್ಯ ಹೇಳು. ಅದು ಏನು ಬೇಕಾದ್ರೂ ಆಗಲಿ, ನಿನ್ನಪ್ಪ ನಾನು ನಿನ್ನ ಜೊತೆಗಿದ್ದೀನಿ, ಹೇಳು. ನೀವಿವಾಗ ಯಾವ ವಿಷಯ ಕೇಳ್ತಾ ಇದ್ದ? ಅಡಿಯೊಂದದ್ದೇ ಇರ್ಬೇಕು ಫೋನು, ನೆನೆ ಮಾಡೋಕ್ಕಾಗಿಲ್ಲ ಅಂತ ಕಾಣುತ್ತೆ, ಅದಕ್ಕೆ ಇವತ್ತು ಮಾಡಿದ್ದಾರೆ. ಖುಷಿ ಬಾಮ್ಮ, ಬಾ ಮಾತಾಡು ಬಾ. ಹಲೋ ಅಡಿಯನ್. ನಮಸ್ಕಾರ, ನಾನು ರುಕ್ಮಿಣಿ ಮಾತಾಡ್ತಿರೋದು. ಯಾವ ರುಕ್ಮಿಣಿ? ಆಗ್ಲಿ, ನಮ್ಮನ್ನು ಮರ್ತ್ಬಿಟ್ರಾ? ನಿಮ್ಮ ಮನೆ ಎದುರಿಗಿದ್ವಲ್ಲ, ಧ್ರುವ ಅವ್ರ ತಾಯಿ. ಓ, ಧ್ರುವನ್ ತಾಯಿನಾ? ಹೇಳಿ ಹೇಳಿ. ಸ್ವಲ್ಪ ಕೌಸಲ್ಯರ ಫೋನ್ ಕೊಡ್ತೀರಾ? ಕೌಸಲ್ಯ ಇಲ್ಲ, ಹೊರಗೆ ಹೋಗಿದ್ದಾಳೆ. ಖುಷಿ ಇದ್ದಾಳೆ ಕೊಡ್ಲ? ಏನು ಖುಷಿ ಬಂದಿದ್ದಾಳ? ಯಾವಾಗ ಬಂದ್ಲು? ಚೆನ್ನಾಗಿದ್ದಾಳ? ಎಲ್ಲ ವಿವರ ಅವಳ ಹತ್ರನೇ ಕೇಳಿ. ಖುಷಿ ತಗೊಮ್ಮ, ರುಕ್ಮಿಣಿಯವ್ರ ಫೋನು. ಹಲೋ ಖುಷಿ, ಯಾವಾಗ ಬಂದ್ಯೆ? ಚೆನ್ನಾಗಿದ್ಯಾ? ಬಂದು ಆಗ್ಲೇ ಒಂದು ವಾರ ಆಗ್ತಾ ಬಂತು. ಬಂದು ನಮ್ಗೊಂದು ಫೋನು ಮಾಡ್ಲಿಲ್ಲ, ಅಷ್ಟು ಜಲ್ದಿ ನಮ್ಮನ್ನೆಲ್ಲ ಮರ್ತ್ಬಿಟ್ಯಾ? ಹ್ಮ್, ಇಲ್ಲ ಮರ್ತಿಲ್ಲ. ಏ ಕಳ್ಳಿ, ಸುಮ್ಮನೆ ಹಾಗಂತ್ಯ? ಈಗ ನಿನ್ಗೆ ನಿನ್ ಗಂಡ ಮನೆ ಸಂಸಾರ ಮುಖ್ಯ ಅಲ್ವಾ? ಹ್ಮ್, ಖುಷಿ ಸೂರಜ್ ಹೇಗಿದ್ದಾರೆ? ಚೆನ್ನಾಗಿದ್ದಾರೆ. ಅವರು ಮೈಸೂರು ಬಂದಿದ್ರಾ? ಬಂದಿದ್ರು, ಹೋದ್ರು. ಕೆಲ್ಸದಲ್ಲಿ ತುಂಬಾ ಬ್ಯುಸಿ ಅನ್ಸುತ್ತೆ. ಸ್ವಲ್ಪ ಬ್ಯುಸಿ ಇದ್ದಾರೆ. ಖುಷಿ, ನಾವು ಮೈಸೂರಿಗೆ ಬರ್ತಿದ್ದೀವಿ ಕಣೆ. ಓ ಹೌದಾ? ಯಾವಾಗ ಏನು ಅಂತ ಕೇಳೋದಿಲ್ವೇನೆ?
ತಪ್ಪೋಗ್ಲಿ ಬಿಡಮ್ಮ, ಮೊದಲಿನ ತರ ನಿನಗೆ ನಮ್ಮ ಬಗ್ಗೆ ನಮ್ಮ ಮನೆಯವರ ಬಗ್ಗೆ ಪ್ರೀತಿ ಆಸಕ್ತಿ ಇಲ್ಲ ಬಿಡು. ಮೊದಲೆಲ್ಲ ನಿಮ್ಮ ಮನೆಗಿಂತ ನಮ್ಮ ಮನೆಗೆ ಜಾಸ್ತಿ ಇರ್ತಿದ್ದೆ. ಹೇಳಿ ಆಂಟಿ. ಖುಷಿ, ನಿನ್ನಿಂದ ನನಗೊಂದು ಸಹಾಯ ಆಗಬೇಕಿತ್ತು ಕಣೆ. ಹೇಳಿ. ಏನಿಲ್ಲ, ನಮ್ಮ ಚಂದ್ರಿ ಮದುವೆಗೆ 15 ದಿನ ಬಾಕಿ ಇದೆ. ಮದುವೆ ಮುಗಿಯೋವರೆಗೂ ನಾವೆಲ್ಲ ಅಲ್ಲೇ ಇರೋಣ ಅಂದ್ಕೊಂಡಿದ್ವಿ. ಮನೆ ಬಿಗ ಹಾಕಿ 3 ತಿಂಗಳಾಯ್ತು. ಬಾಡಿಗೆ ಕೊಡ್ತೀನಿ ಅಂತ ಹೇಳ್ತಾ ಗಿರಿ, ನೋಡು ಕೊಟ್ಟೇ ಇಲ್ಲ. ಈಗ ನೋಡಿದ್ರೆ ನಾರ್ತ್ ಇಂಡಿಯಾ ಟೂರ್ಗೆ ಹೋಗಿದ್ದಾನೆ. ಏನು ಮಾಡೋದು, ಅದು ಮನೆ ಬಿಗಕ್ಕೆ ಪ್ರೆಸ್ಸಲ್ ಇದೆ, ಅದನ್ನ ತಗೊಂಡು ಸ್ವಲ್ಪ ಮನೆ ಕ್ಲೀನ್ ಮಾಡ್ತೀರಾ ಅಂತ ಕೇಳೋಣ ಅಂತ ಕೌಸಲ್ಯರ ಫೋನ್ ಮಾಡಿದ್ದೆ. ನೀನು ಸಿಕ್ತೆ. ಸರಿ ಆಂಟಿ, ಮಾಡ್ಸಿರ್ತೀವಿ. ಯಾಕೆ ಸಪ್ಕಿದ್ಯಾ? ಮೊದಲಿನ ಉತ್ಸಾಹನೇ ಇಲ್ಲ? ಏನು ತೊಂದರೆ ಇಲ್ಲ ತಾನೆ? ಹಾಗೇನಿಲ್ಲ ಆಂಟಿ. ಖುಷಿ, ಮದುವೆ ಎಲ್ಲ ಕೆಲಸ ನಿಂದೆ ಕಣೆ, ನೀನೇ ಮುಂದೆ ನಿಂತು ಮಾಡಬೇಕು. ಏನು ಯಾವುದೇ ಕಾರಣಕ್ಕೂ ಕಾರಣ ಹೇಳಿ ತಪ್ಪಿಸ್ಕೋಬಾರ್ದು. ಇರ್ತೀನ ಆಂಟಿ. ಖುಷಿ, ಮದುವೆಗೋಸ್ಕರ ಅಮೆರಿಕಾ ಇಂದ ಧ್ರುವ ಬರ್ತಾ ಇದ್ದಾನೆ ಕಣೆ.